ನಾಯಕರನ್ನೇ ಅವಲಂಬಿಸಿಕೊಂಡಿರುವಂತಹ ಪಾರ್ಟಿ ನಮ್ಮದಲ್ಲ, ಕಾರ್ಯಕರ್ತರ ಆಧಾರಿತ ಪಾರ್ಟಿ. ನಮ್ಮ ಕಾರ್ಯಕರ್ತರೇ ನಮಗೆ ಜೀವಾಳ. ಇವರು ನಮ್ಮ ಜೊತೆಗೆ ಇದ್ದು ಅಭೂತ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಗೆಲ್ಲುವುದು ನಿಶ್ಚಿತ ಎಂದು ಆರ್ ಎಸ್ ಕುಚ್ಬಾಳ್ ಅವರು ಹೇಳಿದರು. ವಿಜಯಪುರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಆರ್ ಎಸ್ ಕುಚ್ಬಾಳ್ ಅವರು, ಮೇ 10ಕ್ಕೆ ಚುನಾವಣೆ ನಡೀತಾ ಇದ್ದು ಈಗಾಗಲೇ ನಮ್ಮ ಪಕ್ಷದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಸೇರಿದಂತೆ ಎಲ್ಲ ಮುಖಂಡರು, ಗಣ್ಯ ವ್ಯಕ್ತಿಗಳು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಇವತ್ತು ನಾಗ್ಟಾನ್ ಮತಕ್ಷೇತ್ರದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಗುರುತಿಸಿ ಅವರನ್ನ ಚುನಾವಣೆಗೆ ನಿಲ್ಲಿಸಿದ್ದು ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ. ಕೇವಲ ಕುಟುಂಬದ ಹಿನ್ನೆಲೆ ನೋಡಿಕೊಂಡು ವರಸಹ ಮಾಡುವುದಾಗಲಿ ಆಗಬಾರದೆಂಬ ಕಾರಣದಿಂದ ನಾಗ್ಟಾನ್ ಮತಕ್ಷೇತ್ರಕ್ಕೆ ಸಾಮಾನ್ಯ ವ್ಯಕ್ತಿಯಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜೀವ್ ಐಹೊಳೆ ಅವರಿಗೆ ಅವಕಾಶ ನೀಡಿ ರಾಜಕೀಯಕ್ಕೆ ಹೊಸ ವ್ಯಕ್ತಿಗಳನ್ನು ಪರಿಚಯಿಸೋದಕ್ಕೆ ಮತ್ತು 8 ಮತಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಅಂತರದಿಂದ ಗೆಲ್ಲುತ್ತೇವೆ ಎಂಬ ವಿಶ್ವಾಸ ಇದೆ ಎಂದು ಹೇಳಿದರು. 10ನೇ ತಾರೀಕು ನಡೀತಕ್ಕಂಥ ಮತದಾನ ಈಗಾಗಲೇ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯಗಳು ಭರದಿಂದ ಸಾಗಿದವು. ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಪ್ರವಾಸ ಮಾಡಿ ಮತಯಾಚನೆ ಮಾಡಿದ್ದಾರೆ. ರಾಷ್ಟ್ರೀಯ ಗೃಹಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಮತಯಾಚನೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಮತಯಾಚನೆ ಮಾಡಿ ಹೋಗಿದ್ದಾರೆ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು, ಇವತ್ತಿನ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸರು ಬಂದು ಮತಯಾಚನೆ ಮಾಡಿದ್ದಾರೆ. ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಬಂದು ಪ್ರವಾಸ ಮಾಡಿ ಹೋಗಿದ್ದಾರೆ. ಚುನಾವಣೆ ಘೋಷಣೆ ಆಗೋಕ್ಕಿಂತ ಪೂರ್ವದಲ್ಲಿ ಕೂಡ ಮೊನ್ನೆ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಜಿಲ್ಲೆಗೆ ನಾವು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ ಅದರ ಮುಖಾಂತರ ಓಟ್ ಕೊಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಇವತ್ತು ನಾಗಟಾಣು ವಿಧಾನಸಭಾ ಕ್ಷೇತ್ರದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಗುರುತಿಸಿ ಇವತ್ತು ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥದ್ದು, ಅದು ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷತೆ. ಇವತ್ತು ರಾಜ್ಯದಲ್ಲಿ ಇರ್ಬೋದು, ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅನೇಕ ಚುನಾವಣೆಗಳು ಕೂಡ ಬದಲಾವಣೆಗಳನ್ನು ಮಾಡಿ ಚುನಾವಣೆಯನ್ನು ಎದುರಿಸಿರ್ತಕ್ಕಂಥದ್ದು ಕೀರ್ತಿ ಅದು ಭಾರತೀಯ ಜನತಾ ಪಕ್ಷ ಸಲ್ತದೆ. ಮತ್ತು ಅದರಾಗ ಜಯಶಾಲಿ ಆಗಿದ್ದು ಕೂಡ ನಾವು ಅನೇಕ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ. ಇವತ್ತು ಗುಜರಾತ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಉತ್ತರಾಖಂಡ ಇರ್ಬೋದು, ಗೋವಾ ಇರ್ಬೋದು, ಮಣಿಪುರ ಇರ್ಬೋದು, ಹೀಗೆ ಅನೇಕ ರಾಜ್ಯಗಳಲ್ಲಿ ನೋಡಿದ್ವಿ. ಅದರ ಪ್ರಯೋಗ ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇರ್ಬೋದು, ಅನೇಕ ಹಿರಿಯ ನಾಯಕರು ಕೂಡ ನಿಮಗೆ ನಾವು ಟಿಕೆಟ್ ಕೊಡೋದಿಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿದಾಗೂ ಕೂಡ ಅನೇಕ ಜನ ನಾಯಕರು ಒಬ್ಬಿಬ್ಬರನ್ನು ಬಿಟ್ಟರೆ ಹೊರತುಪಡಿಸಿದ್ರೆ ಎಲ್ಲ ನಾಯಕರು ಕೂಡ ಅದನ್ನು ಸ್ವೀಕಾರ ಮಾಡಿ ಇವತ್ತು ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಹೀಗಾಗಿ ನಾಗಟಾಣದಲ್ಲಿಯೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಜು ಐಹೊಳ್ಳಿ ಅನ್ನೋಂಥ ವ್ಯಕ್ತಿ 2011ರಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಹೀಗಾಗಿ ಅವರು ನಮ್ಮ ವಿದ್ಯಾವಂತ ಮತ್ತು ಅತ್ಯಂತ ಸಂಭಾವಿತ ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಹೀಗಾಗಿ ರಾಜಕಾರಣ ಒಳ್ಳೆಯವರು ಬರಬೇಕು ಅನ್ನುವಂಥದ್ದು ಬರೀ ಕೇವಲ ಕುಟುಂಬದಿಂದ ಹಿನ್ನೆಲೆ ನೋಡ್ಕೊಂಡು ಕೇಸಿಂದ ವಾರಸ ಮಾಡುವಂಥದ್ದಾಗಲಿ, ಬರೀ ಹನುಮಂತರನ್ನ ಹುಡುಕುವಂಥದ್ದಾಗಲಿ, ಅದು ಆಗಬಾರ್ದು ಅನ್ನೋ ಕಾರಣದಿಂದ ಒಬ್ಬ ಸಾಮಾನ್ಯ ವ್ಯಕ್ತಿನೂ ನಿಲ್ಲಿಸಿ ಗೆಲ್ಲಿಸ್ಬೋದು ಅನ್ನುವಂಥ ಕಾರಣದಿಂದ ಇವತ್ತು ನಾಗಟಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಜೀವ್ ಐಹೊಳೆಯವ್ರನ್ನ ಇವತ್ತು ಚುನಾವಣೆ ಕಣದಲ್ಲಿ ಇದ್ದಾರೆ. ನಾಗಟಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಇವತ್ತು ಪ್ರಚಾರ ಕಾರ್ಯಗಳದೊಳಗೆ ಜನ ಇವತ್ತು ಅಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ಜನರ ಅಭಿಪ್ರಾಯ ನೋಡಿದಾಗ ನಿಜಕ್ಕೂ ಬಹಳ ಸಂತೋಷ ಅನ್ನಿಸ್ತದ. ಇವತ್ತು ನಿಶ್ಚಿತವಾಗಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ 8ಕ್ಕೆ 8 ವಿಧಾನಸಭಾ ಕ್ಷೇತ್ರ ಗೆಲ್ಲೋದ್ರ ಜೊತೆಗೆ ಇವತ್ತು ನಾಗಟಾಣ ವಿಧಾನಸಭಾ ಕ್ಷೇತ್ರ ಕೂಡ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆಲ್ತೀವಿ ಅನ್ನೋಂಥ ಒಂದು ವಿಶ್ವಾಸದ. ನಂತರ ನಾಗಟಾಣ್ ಮತಕ್ಷೇತ್ರದ ಅಭ್ಯರ್ಥಿ ಸಂಜೀವ್ ಐಹೊಳೆ ಅವರು ಮಾತನಾಡುತ್ತಾ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಿದ್ದೇನೆಂದು ತೀರ್ಮಾನ ಮಾಡಿ ನನಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಈ ಕ್ಷೇತ್ರದ ಜನ ನನಗೆ ಬೆಂಬಲ ನೀಡಿದ್ದಾರೆ ಹಾಗೂ ನಾನು 87 ಹಳ್ಳಿಗಳಿಗೆ ಭೇಟಿಯಾಗಿದ್ದೇನೆ ಮತ್ತು ಪಕ್ಷದ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಸದಾ ಸಿದ್ಧನೆಂದು ಹೇಳಿದರು. ಸಾಮಾನ್ಯ ಕಾರ್ಯಕರ್ತನ ಹೇಳಿ ನಮ್ಮ ಪಕ್ಷದವರು ತೀರ್ಮಾನ ಮಾಡಿ ನನ್ನ ಕಟ್ಟಕಡೆ ಕಾರ್ಯಕರ್ತರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಈ ಕ್ಷೇತ್ರಕ್ಕೆ ಪ್ರಚಾರ ಚಾಲು ಮಾಡೋ ಹಿಡಿದು ಪ್ರತಿ ಹಳ್ಳಿಗೆ ಹೋದ್ರೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತು ನಾನು ಈ 8 ದಿವಸ ಪ್ರಚಾರ ಚಾಲು ಮಾಡಿದ ಮೇಲೆ ಒಂದು ರೌಂಡು 87 ಹಳ್ಳಿಗೆಲ್ಲ ವಿಸಿಟ್ ಕೊಟ್ಟಿದ್ದೀನಿ. ಮತ್ತು 2ನೇ ರೌಂಡ್ ಭೀ ಮತ್ತು 20 ಹಳ್ಳಿನೂ ಅಷ್ಟು ವಿಸಿಟ್ ಮಾಡ್ತಾಯಿದ್ದೀನಿ. 8 ದಿನದಲ್ಲಿ ಕ್ಷೇತ್ರ ದೊಡ್ಡದಿರೋದ್ರಿಂದ ಓಡಾಟಂತೂ ಚಾಲು ಆಗಿದೆ. ಬೆಳಗ್ಗೆ ಇದ್ರೂ ಮತ್ತು ರಾತ್ರಿನೂ ಮಾಡ್ತಾ ಇದ್ದೀನಿ ಖಂಡಿತ. ಯಾಕಂದರೆ ಈ ಕ್ಷೇತ್ರದ ನಮ್ಮ ಪಕ್ಷ ನನ್ನ ಜೊತೆ ಇದೆ, ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದ
ಅಭಿವೃದ್ಧಿಗಾಗಿ ನಾ ಇರ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ನಾನೊಬ್ಬ ಸಾಮಾನ್ಯ ಮನುಷ್ಯಾಗ ನೀವೆಲ್ಲರೂ ಈ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧಿರ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ವೇಳೆ ಮಾತನಾಡಿದ ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಶಿಲ್ಪಾ ಅವರು, ಬಿಜೆಪಿ ಪಕ್ಷ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದೆ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪುರುಷರ ಸರಿ ಸಮಾನವಾದ ಸ್ಥಾನ ನೀಡಿದೆ, ಹಾಗೂ ಬಿಜೆಪಿ ಪಕ್ಷ ಮಹಿಳೆಯರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ ಮತ್ತು ಕಾಂಗ್ರೆಸ್ ಪಕ್ಷ ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಅರುಣಾಚಲ ಪ್ರದೇಶದಲ್ಲಿ ಪ್ರತಿ ತಿಂಗಳಿಗೆ 1,500 ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದರು. ಇದರಲ್ಲಿ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷ ಈಡೇರಿಸಿಲ್ಲ, ಸುಳ್ಳು ಪೊಳ್ಳು ಆಶ್ವಾಸನೆ ಕೊಡ್ತಾರೆ. ಆದರೆ ಬಿಜೆಪಿ ಪಕ್ಷದಲ್ಲಿ ಮಹಿಳೆಯರಿಗೆ ಹೆಚ್ಚು ಸಬಲೀಕರಣ ಆಗ್ತಾ ಇದೆ, ಎಲ್ಲದರಲ್ಲಿ ಸ್ಥಾನ ಕೊಟ್ಟಿದೆ ಎಂದು ಹೇಳಿದರು. ಮುಖ್ಯವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಈ ಪುರುಷರ ಸರಿಸಮಾನವಾದಂತಹ ಪಾಲನ್ನು ಕೊಡುವಂತಹ ಪಕ್ಷ ಯಾವುದಾದ್ರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಸೌಲಭ್ಯಗಳು, ಬೇಟಿ ಬಚಾವೋ ಬೇಟಿ ಪಡಾವೋ, ಹಾಗೆ ನಮ್ಮ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ ಸೈಕಲ್ ಭಾಗ್ಯ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ, ಸಂಧ್ಯಾ ಸುರಕ್ಷತೆ, ವಿಧವಾ ವೇತನ, ಪಿಂಚಣಿ ಯೋಜನೆ, ಸಾಕಷ್ಟು ಮಹಿಳೆಯರಿಗೋಸ್ಕರನೇ ವಿಶೇಷವಾದಂಥ ಸೌಲಭ್ಯಗಳು ಈಗಾಗಲೇ ಕೊಟ್ಟಿದೆ. ಆದರೆ ಈ ಕಾಂಗ್ರೆಸ್ನ ಸರ್ಕಾರ ಭರವಸೆಗಳು ಕೊಡ್ತಾನೆ ಹೋಗಿದೆ. ಇವತ್ತು ಮಧ್ಯಪ್ರದೇಶದಲ್ಲಿ ಸ್ಮಾರ್ಟ್ಫೋನ್ ಕೊಡ್ತೀನಿ ಅಂತ ಹೇಳಿದರು ಅವಾಗ ಅವ್ರ ಸರ್ಕಾರ ಇದ್ದಾಗ, ಅದು ಕೂಡ ಕೊಡಲಿಲ್ಲ. ಅರುಣಾಚಲ ಪ್ರದೇಶದಲ್ಲಿ 1500 ರೂಪಾಯಿ ಪ್ರತಿ ಮಂತ್ಲಿ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿದರು, ಅದು ಕೂಡ ಕೊಡಲಿಲ್ಲ. ಹಾಗೆ ಭಾಳಷ್ಟು ಯೋಜನೆಗಳನ್ನು, ಭರವಸೆಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಹೋದರು, ಬರೀ ಸುಳ್ಳು ಆಶ್ವಾಸನೆ ಪೊಳ್ಳ ಆಶ್ವಾಸನೆ ಕೊಡ್ತಾನೆ ಹೋದರು. ಹೀಗಾಗಿ ಮಹಿಳೆಯರ ಸಬಲೀಕರಣ ಆಗ್ತಾ ಇಲ್ಲ. ಅತಿ ಹೆಚ್ಚು ಮಹಿಳೆಯರ ಸಬಲೀಕರಣ ಆಗ್ತೈತಿ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಾಗೆಯೇ ಇವತ್ತು ನಾವೆಲ್ಲ ಹೆಣ್ಮಕ್ಕಳು ಕೂಡ ಒಂದು ಹೆಮ್ಮೆ ಪಡಬೇಕಾದಂಥ ವಿಷಯ ಯಾವುದಾದ್ರೂ ಇದ್ದರೆ, ಇವತ್ತು ರಾಜಕೀಯ ಕ್ಷೇತ್ರ ಹೋದರೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ನೆನಪಿಗೆ ಬರ್ತಾರೆ, ವಿತ್ತ ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು, ಮತ್ತು ದ್ರೌಪದಿ ನಮ್ಮ ರಾಷ್ಟ್ರಪತಿಯಾಗಿರ್ತಕ್ಕಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು, ಮತ್ತು ಈ ಒಂದು ಎಲೆಕ್ಷನ್ ಪ್ರಚಾರಾರ್ಥವಾಗಿ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ, ಕೇಂದ್ರದಲ್ಲಿ ಅತಿ ಹೆಚ್ಚು ಇವತ್ತು ಮಂತ್ರಿಗಳನ್ನು ಮಹಿಳೆಯರಿಗೆ ಮಾಡಿದ್ದಾರೆ. ಮತ್ತು ಇವತ್ತು ಸುಳ್ಯದಲ್ಲಿ ನೋಡಿದರೆ ಸಾಮಾನ್ಯ ಒಬ್ಬ ಕಾರ್ಯಕರ್ತೆ ಆ ಹೆಣ್ಮಗಳು ಇವತ್ತಲೂ ಕೂಡ ಹೊಲ ಮನೆ ಕೆಲಸ ಮಾಡುವಂಥ ಹೆಣ್ಣುಮಗಳಿಗೆ ಟಿಕೆಟನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನಾಗಟಾಣ್ ಮತಕ್ಷೇತ್ರದಲ್ಲೂ ಕೂಡ ಸಂಜೀವ್ ಐವಳ್ಳಿ ಅಣ್ಣವರು ಕೂಡ ಅದೇ ರೀತಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಭಾರತೀಯ ಜನತಾ ಪಕ್ಷದಲ್ಲಿ ಇಂಥ ಸಾಮಾನ್ಯ, ಅತಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಮುಂಚೂಣಿಯಲ್ಲಿ ತರುವಂತಹ ಪಕ್ಷ ಇದಾಗ್ಯದ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ.